ವೀಕ್ಷಕರಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇಲ್ಲಿ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಆಕರ್ಷಣೆ ಮನುಷ್ಯ ಜೀವನದಲ್ಲಿ ಸುಖ ಹೊಂದಬೇಕು ಸುಖ ಹೊಂದಬೇಕಂದರೆ ನಮಗೆ ನೆಮ್ಮದಿ ಸುಖ ಶಾಂತಿ ಎಲ್ಲ ಲಭಿಸ್ಬೇಕಂದ್ರೆ ಧನ ಮನ ಐಶ್ವರ್ಯ ಇದೆಲ್ಲ ಇದ್ದರೆ ಸುಖ ಶಾಂತಿ ನಮಗಿರ್ತದೆ ಧನ ಮನ ಐಶ್ವರ್ಯ ಇಲ್ಲಾಂದರೆ ಸುಖ ಶಾಂತಿ ಸಿಗಲ್ಲ ಧನ ಎಲ್ಲಿದೆ ದುಡ್ಡು ಎಲ್ಲಿದೆ ಪ್ರತಿಯೊಬ್ಬರು ಜಾಬಲ್ಲಿ ಪ್ರತಿಯೊಬ್ಬರು ಅಕೌಂಟಲ್ಲಿ ಪ್ರತಿಯೊಬ್ಬರು ಬೀರುವನಲ್ಲಿ ಇದೆ ಹೆಂಗೆ ಬರ್ತದೆ ಇನ್ನೊಬ್ಬರ ಮನ ಇನ್ನೊಬ್ಬರ ಮನಸ್ಸು ನಮ್ಗೆ ಆಕರ್ಷಣೆ ಆಗಬೇಕು ಒರಿಜಿನಲ್ ಪಾಯಿಂಟು ಇನ್ನೊಬ್ಬರ ಮನಸ್ಸು ನಮ್ಮ ಮೇಲೆ ಆಕರ್ಷಣೆ ಆದಾಗ ಅವ್ರ ಕಡೆಯಿಂದನೇ ದನ ಬರಬೇಕು ಒಂದು ವ್ಯಾಪಾರ ಮಾಡಿ ಇನ್ನೊಬ್ಬ ವ್ಯಕ್ತಿ ಕಡೆಯಿಂದ ನಮಗೆ ಬಿಸ್ನೆಸ್ ಆಗಬೇಕು ಅಲ್ಲಿ ಲಾಭ ಪಡಿತೀವಿ ಯಾವುದೋ ಕೆಲಸ ಆಗಬೇಕು ಇನ್ನೊಬ್ಬ ವ್ಯಕ್ತಿ ಹತ್ರ ಹೋಗಿ ಆ ಕೆಲಸ ಆದರೆ ಆ ಕಡೆಯಿಂದ ನಮಗೆ ದುಡ್ಡು ಬರುತ್ತೆ ದನ ಆಗುತ್ತೆ ಅವರ ಮನಸ್ಸು ನಮ್ಮ ಕಡೆಗೆ ಪರಿವರ್ತನೆ ಆದ್ರೇ ದುಡ್ಡು ಬರುತ್ತೆ ದುಡ್ಡು ಅದಾಗಿ ಅದು ನಡ್ಕೊಂಡು ಬರೋಲ್ಲ ಇನ್ನೊಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ದುಡ್ಡು ಬರ್ತದೆ ಇನ್ನೊಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ದುಡ್ಡು ಬರಬೇಕು ಅಂದರೆ ಅವ್ರ ಮನಸ್ಸು ನಮ್ಮ ಕಡೆಗೆ ಪರಿವರ್ತನೆ ಆಗಬೇಕು ಅದನ್ನೇ ಹೇಳ್ತೀನಿ ದನ ಬರಬೇಕಂದ್ರೆ ದನ ಬರೋದಕ್ಕಿಂತ ಮುಂಚೆ ಪ್ರತಿ ವ್ಯಕ್ತಿಯ ಮನ ನಮ್ಮ ಕಡೆ ಬರಬೇಕು ಅಲ್ಲೇ ದನ ಮನಗಳು ನಮಗೆ ಸಪೋರ್ಟ್ ಆಗ್ತವೆ ಅಲ್ಲಿಂದ ಆಚರಣೆ ಆಚೆ ಐಶ್ವರ್ಯ ಸುಖ ಶಾಂತಿ ಅನ್ನೋದು ನಮಗೆ ಸಿಗ್ತದೆ ನೆಮ್ಮದಿ ಜೀವನ ಮಾಡ್ಬೋದು ಹಾಗಾದರೆ ಪ್ರತಿ ವ್ಯಕ್ತಿಯ ಮನಸ್ಸು ನಮ್ಮ ಮೇಲೆ ಬೀಳಬೇಕು ಅಂದರೆ ಇದಕ್ಕೆ ಏನು ಏನು ರಹಸ್ಯ ಒಂದು ಕಾಲದಲ್ಲಿ ರಾಜರ ಆಳ್ವಿಕೆಯಲ್ಲಿ ರಾಜರು ಪರಿಮಳಕ್ಕೋಸ್ಕರ ಪುನಗು ಜವಾಜಿನ ಬಳಕೆ ಮಾಡ್ತಾಯಿದ್ರು ಅದು ತಂತ್ರವಿದ್ಯೆಗಳೇನೆ ರಾಜರುಗಳು ಕೊರಳಲ್ಲಿ ಲಕ್ಷ್ಮೀ ಬೀಜದ ಸರಗಳು ಬಳಸಿದ್ದಾರೆ ಮುತ್ತಿನ ಒಂದು ಸರಗಳನ್ನು ಈ ಕಿರೀಟಕ್ಕೆ ಈ ಟೋಪಿಗಳಿಗೆ ಇಲ್ಲಿ ಮುತ್ತುಗಳನ್ನು ಜೋಡಿಸಿ ಬಳಸಿದ್ದಾರೆ ರತ್ನಗಳನ್ನು ಜೋಡಿಸಿ ಬಳಸಿದ್ದಾರೆ ಅದೆಲ್ಲ ಆಕರ್ಷಣೆ ವಸ್ತುಗಳೇ ಅಲಂಕಾರಕ್ಕಲ್ಲ ಆಕರ್ಷಣೆ ವಸ್ತುಗಳು ಅವೆಲ್ಲನೂ ಅಲ್ಲಿಂದಾಚೆ ಶರೀರವನ್ನು ಪರಿಮಳಯುಕ್ತವಾಗಿ ಮಾಡ್ಕೊಳ್ಳೋದಕ್ಕೆ ಪುನುಗು ಜವಾಜಿ ಆಗಿನ ಕಾಲದಲ್ಲಿ ಯಾರೂ ನಿರ್ಬಂಧ ಏರಿರಲಿಲ್ಲ ಈಗ ನಿರ್ಬಂಧ ಏರಿದ್ದಾರೆ ಈಗ ಪುನುಗು ಬಳಕೆ ಮಾಡುವಂಗಿಲ್ಲ ಜವಾಜಿನೂ ಬಳಕೆ ಮಾಡುವಂಗಿಲ್ಲ ಎಲ್ಲಿ ಬಳಕೆ ಮಾಡೋದಕ್ಕೆ ಅಲ್ಲ ಸಿಗೋದೇ ಇಲ್ಲ ಹೋಗಿದ್ದಾವೆ ಎಲ್ಲ ನಶಿಸಿ ಹೋಗಿದ್ದಾವೆ ಪುನಗು ಜಾವಾಜಿ ನಶಿಸಿ ಹೋಗಿದ್ದಾವೆ ಇವತ್ತು ತಿರುಪ್ತಿನಲ್ಲಿ ಅಷ್ಟೊಂದು ಜನ ಕಿಕ್ಕಿರಿಬೇಕು ಅಂದರೆ ಮೂಲ ಕಾರಣ ತಂತ್ರವಿದ್ಯೆಗಳಲ್ಲಿ ಒಂದಾದಂಥ ಪುನಗು ಭಗವಂತನಿಗೆ ಹಚ್ಚುತ್ತಾರೆ ಪುನಗು ಅನ್ನೋದು ಯಾವ ಇರುತ್ತೆ ಅಂತ ಸರಿಯಾಗಿ ಜನ ಗೊತ್ತಿಲ್ಲ ಪುನಗು ಆಯಿಲ್ ಟೈಪ್ ಬರ್ತದೆ ಎಣ್ಣೆ ಥರ ಇರ್ತೈತಿ ಒಂದು ಬೆಕ್ಕಲ್ಲಿ ಕನಿಷ್ಠ ಅಂದರೆ ಮೂರರಿಂದ ಐದು ತೊಟ್ಟು ಇಲ್ಲ ದೊಡ್ಡ ಬೆಕ್ಕು ಅಂದರೆ ಹತ್ತು ತೊಟ್ಟು ಪುನಗು ತುಪ್ಪ ಅದು ಈ ಭೂಮಿ ಮೇಲೆ ಅದನ್ನು ಮೀರಿಸುವಂಥ ಸೆಂಟು ಯಾವುದೂ ಇಲ್ಲ ಅಷ್ಟು ಪರಿಮಳಯುಕ್ತವಾಗಿರ್ತದೆ ಇದು ಈ ರಹಸ್ಯ ನನಗೆ ಹೆಂಗೆ ಗೊತ್ತಾಯಿತು ಯಾವಾಗೋ ಹಳೆಯ ಕಾಲದಲ್ಲಿ ಪುನಗು ಬೆಕ್ಕುಗಳನ್ನು ಹೊಡಿಬಾರ್ದು ಅಂತ ಕಾನೂನು ಬರೋಕ್ಕಿಂತ ಮುಂಚೆ ಚಿಕ್ಕ ಹುಡುಗನಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಅದು ಆಯಿಲ್ ಡಬ್ಬಿನಲ್ಲಿ ಏನು ಅಂದರೆ ಇದು ಪುನಗು ಅಂತ ಹೇಳಿದ್ರು ನಮ್ಮ ತಂದೆ ಅಲ್ಲಿಂದ ಆಚೆ ಕಾನೂನು ಬಂತು ಅಲ್ಲಿಂದ ಆಚೆ ಯಾರೂ ಅದನ್ನು ತರಲಿಲ್ಲ ನಾವು ನೋಡಲಿಲ್ಲ ಬಿಡಿ ಈಗ ಧರ್ಮಸ್ಥ ಇದು ತಿರುಪ್ತಿನಲ್ಲಿ ಸ್ವಾಮಿಗೆ ಆ ಪುನಗನ್ನು ಆ ಪುನುಗು ಆಯಿಲನ್ನು ಹಚ್ತಾರೆ ಪುರಿಮಳಕ್ಕೋಸ್ಕರ ಅದು ಆಕರ್ಷಣವಾದ ವರ್ಜಿನಾಲಿಟಿ ಆಕರ್ಷಣ ಒರ್ಜಿನಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಾಲಿಟಿ ಭಗವಂತನನ್ನು ನಾವು ಎಷ್ಟು ಸಾರಿ ನೋಡಿದ್ರೂ ಮತ್ತೆ ಮತ್ತೆ ನೋಡ್ ನೋಡಲೇಬೇಕು ಅನ್ನೋಂಥ ಮನಸ್ಸು ಯಾವ ರೀತಿ ಎಳೆಯುತ್ತೋ ಅದೇ ಅನುಭವ ಅದಕ್ಕೆ ಸ್ವಾಮಿಗೆ ಅದನ್ನು ಹಚ್ಚಿರ್ತಾರೆ ನಮಗೆ ಪರಿಮಳ ಬಂದ್ರೇನೆ ಆಕರ್ಷಣೆ ಅಂತಲ್ಲ ಕಸ್ತೂರಿ ತಿಲಕ ಪುನಗು ಆಯಿಲು ದೇವರಿಗೆ ದೇವ್ರಿಗೆ ಹಚ್ಚಿದೆ ಅಲ್ಲಿ ಪೂಜೆ ಇಲ್ಲ ಅದನ್ನು ಹಚ್ಚಿನೇ ಪೂಜೆ ಅಲ್ಲಿ ಅಪ್ಪನಿಗೆ ಅಷ್ಟೊಂದು ಆಕರ್ಷಣೆ ಇದೆ ಆ ಭಗವಂತನಿಗೆ ಅಷ್ಟೊಂದು ಆಕರ್ಷಣೆ ಇದೆ ಎಷ್ಟು ದೂರದಿಂದ ಹೋದರೂ ಎಷ್ಟು ಸಾರಿ ನೋಡಿದ್ರೂ ಅಲ್ಲಿ ದುಡ್ಡು ಖರ್ಚು ಆಗೋದು ಲೆಕ್ಕ ಇಲ್ಲ ಅಲ್ಲಿ ಹೋಗೋದೇ ನಾವು ಖರ್ಚು ಮಾಡೋದಕ್ಕೆ ಎಷ್ಟು ಸಾರಿ ನೋಡಿದ್ರೂ ಸಾಕಾಗೋದಲ್ಲ ಅನ್ನೋದಕ್ಕೆ ರಹಸ್ಯನೇ ಆ ಎರಡು ಪದಾರ್ಥಗಳನ್ನು ಆ ಎರಡು ಪದಾರ್ಥಗಳು ಮಾಡೋಂಥ ಆಕರ್ಷಣೆ ಅದಕ್ಕೆ ತುಂಬ ರಹಸ್ಯ ಇದೆ ಅದೆಲ್ಲ ಹೆಚ್ಚಾಗಿ ನಾವು ಹೇಳ್ಕೊಳ್ಳೋದಲ್ಲ ಅದು ನಮಗೆ ಸಿಗೋದು ಇಲ್ಲ ಈಗ ಆ ಹೆಸ್ರುಗಳಲ್ಲಿ ಮಾರ್ಕೆಟಲ್ಲಿ ಲೋಕಲ್ ಮಾರ್ತಾರೆ ಯಾವುದಾದ್ರು ಪುನುಗೆ ಅಲ್ಲ ಕಸ್ತೂರಿನೇ ಅಲ್ಲ ಅದರ ಹೆಸರಲ್ಲಿ ಮಾರ್ತಾರೆ ಯಾವುದೋ ಒಂದು ಕೆಲ ಅವ್ರಿಗೆ ಯಾವುದೊಂದು ಕೆಲಸಕ್ಕೆ ಬಾಧದ ವಸ್ತುಗಳು ಅದರಲ್ಲಿ ಆಕರ್ಷಣೆ ಇರೋದಿಲ್ಲ ಈಗ ಪುನಗೂ ಜಾವಾಜಿ ರಾಜರ ಕಾಲದಲ್ಲಿ ಏನಕ್ಕೆ ಇದ್ರು ಅಂದರೆ ಇನ್ನೊಂದು ಮನವನ್ನು ನಮ್ಮ ಕಡೆಗೆ ತಿರ್ಸ್ಕೊಳ್ಳೋದಕ್ಕೆ ಯಾಕಂದರೆ ರಾಜರ ಮಾತು ಎಲ್ಲರೂ ಕೇಳಬೇಕು ಶಿಕ್ಷೆ ಕೊಟ್ಟು ನನ್ನ ಮಾತು ಕೇಳಿ ಕೇಳಿ ಅಂತಂದೇಳಿ ಶಿಕ್ಷೆ ಕೊಟ್ಟು ಮಾಡ್ಕೊಳ್ಳೋಕ್ಕಾಗಲ್ಲ ರಾಜರು ಮನಸ್ಸು ತೃಪ್ತಿಯಿಂದ ರಾಜರ ಕಡೆ ಎಲ್ಲರ ಮನಸ್ಸು ಆ ಕಡೆ ಇರಬೇಕು ಆ ಥರ ಶಿಕ್ಷೆ ಮಾಡಿ ನನ್ನ ಮಾತು ಕೇಳಿ ಅಂದರೆ ರಾಜರಿಗೆ ರಿವರ್ಸ್ ಆಗುತ್ತೆ ರಾಜರಿಗೆ ತೊಂದರೆ ಆಗುತ್ತೆ ಮನ ಆಕರ್ಷಣೆ ಆಗಬೇಕು ಒಳ್ಳೆ ಮನಸ್ಸಿಂದ ಅವ್ರ ಕಡೆಗೆ ಎಲ್ಲನೂ ಹೋಗಬೇಕು ಒಂದು ಕಾಲದಲ್ಲಿ ರಾಜರು ಆಕರ್ಷಣೀಯ ವಸ್ತುಗಳನ್ನು ಬಳಕೆ ಮಾಡ್ತಾಯಿದ್ರು ಪುನಗು ಜವಾಜಿ ಕಸ್ತೂರಿ ಇವನ್ನೆಲ್ಲ ಮಾಡ್ತಾಯಿದ್ರು ಈಗ ಆ ತಂತ್ರವಿದ್ಯೆ ಹೋಗಿದೆ ಅಂದರೆ ಪುನಗು ಜವಾಜಿ ಎಲ್ಲಿ ಸಿಗಲ್ವೋ ಆ ತಂತ್ರಕಾರರು ಸೆಂಟ್ಗಳನ್ನು ತಯಾರು ಮಾಡಿದ್ದಾರೆ ಎಲ್ಲರೂ ಮಾಡೋಕ್ಕಾಗಲ್ಲ ಒಂದೊಂದು ವಿದ್ಯಾ ರಾಶಿಯವನ್ನ ಎಲ್ಲರೂ ಬಯಲಿಗೆ ತರೋಕ್ಕಾಗಲ್ಲ ಅದರಲ್ಲಿ ಯಾರೋ ಒಬ್ಬೊಬ್ಬರು ಇರ್ತಾರೆ ತಂತ್ರಕಾರರು ಆ ತಂತ್ರಕಾರರು ಪುನಗು ಜವಾಜಿ ಸಿಗೋದಿಲ್ಲ ಪುನಗು ಜವಾಜಿ ಇಲ್ದಿ ರಾಜರ ಕಾಲ ಹೋಯಿತು ಈಗ ಪ್ರಜೆಗಳೇ ಪ್ರಜೆಗಳನ್ನು ಆಳುವಂಥ ಕಾಲ ಬಂದಿದೆ ಇಲ್ಲಿ ಆಕರ್ಷಣೆ ಬೇಕು ಅನ್ನೋ ಉದ್ದೇಶಕ್ಕೆ ಸೆಂಟ್ ತಯಾರ ಮಾಡಿದರು ಈಗ ಒಂದಲ್ಲ ನಾನಾ ಕೋಟ ಕೋಟ್ಯಾ ಕೋಟ್ಯಾಂತರ ಸೆಂಟ್ಗಳು ಸೆಂಟ್ ಹಾಕೋದು ನಿಮ್ಮ ಬೆವರು ವಾಸನೆ ಅವಾಯ್ಡ್ ಆಗೋಕ್ಕಲ್ಲ ನೀವು ಅಂದ್ಕೊಂಡಿರೋದು ತಪ್ಪು ಸೆಂಟ್ ಹಾಕೋದು ಆಕರ್ಷಣೆಗೆ ಒಳ್ಳೆ ರೀತಿ ಶೆಂಟ್ ಹೋಗ್ತಾ ಹೋಗ್ತಾಯಿದ್ರೆ ಆ ಮೂಗುಗೆ ತಟ್ಟಿದ್ರೆ ನಿಮ್ಮ ಕಡೆ ಒಂದು ಸಾರಿ ತಿರುಗಿ ನೋಡ್ತಾರೆ ಆ ಪರಿಮಳ ಇದೇನು ತುಂಬ ಚೆನ್ನಾಗಿದೆ ಇದು ಸ್ಮೆಲ್ಲು ಅಂಥೇಳಿ ಒಂದು ಸಾರಿ ಆಕರ್ಷಣೆ ಅಲ್ವಾ ಅದು ರಹಸ್ಯ ಆ ದುರ್ಗಂಧವಾದ ಸೆಂಟ್ ಯಾರಾದರೂ ಹಾಕ್ಕೊಂಡಿದ್ರೆ ಹಾಗೆ ನೋಡಿ ಅವ್ರ ಮುಖದಲ್ಲಿ ಉಳ್ಳಗಾಗಿ ಎತ್ತು ಏನು ಸೆಂಟ್ ಹಾಕ್ಕೊಂಡಿದ್ದ ಯಾವುದು ಇದು ವಾಂತಿಗೆ ಬರ್ತದಿದು ಅಸಹ್ಯವಾಗಿ ನಿಮ್ಮ ಮುಖ ನೋಡ್ತಾರೆ ಅಸಹ್ಯವಾಗಿ ಸೆಂಟ್ ಹಾಕ್ಕೊಂಡ್ರೆ ಒಳ್ಳೆ ಸುವಾಸನೆ ಬರ್ತವಾದಂಥ ಸೆಂಟ್ ಹಾಕ್ಕೊಂಡ್ರೆ ಅದು ಮೂಗು ಹೊಡಿದ ತಕ್ಷಣ ನಿಮ್ಮ ಕಡೆ ಆಕರ್ಷಣೆ ಆಗ್ತದೆ ನಿಮ್ಮ ಕಡೆ ನೋಡ್ತಾರೆ ಆ ನೋಡೋದೇ ಆಕರ್ಷಣೆ ನಿಮ್ಮ ಕಡೆ ಗಮನ ಬರೋದೇ ಆಕರ್ಷಣೆ ಇದರಲ್ಲಿ ಪುನಗಲ್ಲಿ ತುಂಬ ಪವರು ಪುನಗು ಜಾವಾಜಿನಲ್ಲಿ ತುಂಬ ಪವರ್ ಇದೆ ಈ ಸೆಂಟಲ್ಲಿ ನೋಡಿದಾರಷ್ಟೇ ಆಕರ್ಷಣೆ ಆಗೋಲ್ಲ ನೋಡೋದಷ್ಟೇ ಒಂದು ಸೆಕೆಂಡಲ್ಲಿ ಆಕರ್ಷಣೆ ಬಿಟ್ಟೋಗ್ತದೆ ಇದರಲ್ಲಿ ತಂತ್ರವಿದ್ಯೆಗಳಲ್ಲಿ ಆಕರ್ಷಣೆಕಾರಿ ವಿದ್ಯೆಗಳಿದ್ದಾವೆ ಹುಣಗು ಜಾವಾಜಿನೇ ಅಲ್ಲ ಇನ್ನೂ ಬೇರೆ ಇದ್ದಾವೆ ಗಿಡಮೂಲಿಕೆಗಳಲ್ಲಿ ಆಕರ್ಷಣೆ ವಿಚಾರಗಳಿದ್ದಾವೆ ಹಾಗಾಗಿ ಮನುಷ್ಯನಿಗೆ ಬೇಕಾಗಿರೋದು ಧನ ಮನ ಎರಡೂ ಒಂದಾದರೆ ಅದೃಷ್ಟ ಕುಲಾಯಿಸುತ್ತೆ ವ್ಯಾಪಾರ ವ್ಯವಹಾರಗಳೆಲ್ಲ ನಡೆಯುತ್ತೆ ಅದರಲ್ಲಿ ರಹಸ್ಯ ಏನು ಅಂದರೆ ನಮ್ಮಲ್ಲಿ ನಮಗೆ ರಹಸ್ಯವಾದಂಥ ಆಕರ್ಷಣೆ ಶಕ್ತಿ ಇದ್ದಾಗ ಈಗ ತಿಳಕದ ರೂಪದಲ್ಲಿ ಇದ್ದಾವೆ ಮೈಯಲ್ಲಿ ಇಟ್ಕೊಳ್ಳೋಂಥ ಇದ್ದಾವೆ ಯಂತ್ರದ ರೀತಿಯಲ್ಲಿದ್ದಾವೆ ನಾನಾ ರೀತಿಯಲ್ಲಿ ಆಕರ್ಷಣೆಗಳಿದ್ದಾವೆ ಬಿಸ್ನೆಸ್ ಮಾಡಬೇಕಂದ್ರೆ ಯಾವುದೋ ವ್ಯವಹಾರ ಮಾಡಬೇಕಂದ್ರೆ ನಮ್ಮ ಮಾತು ನಡಿಬೇಕಲ್ಲಿ ನಾವು ಹೇಳಿದ ಮಾತಲ್ಲಿ ನಿಲ್ಲಬೇಕು ಇನ್ನೊಬ್ಬ ವ್ಯಕ್ತಿ ನಮ್ಮ ಮಾತನ್ನ ಲಾಲಿಸ್ಬೇಕು ನಮ್ಮ ನಮ್ಮ ಮಾತಿಗೆ ಅವರು ಜಯ ಆಡಬೇಕು ಅದೇ ಆಕರ್ಷಣೆ ಈಗ ಒಂದು ವ್ಯಾಪಾರ ಕುಂತ್ಕೊತೀರಿ ಯಾವುದೊಂದು ರಿಯಲ್ ಎಸ್ಟೇಟೋ ಇನ್ನೊಂದೋ ಮತ್ತೊಂದು ಯಾವುದೊಂದು ವ್ಯವಹಾರ ಕುಂತ್ಕೊತೀರಿ ನಿಮ್ಮ ಮಾತುಗಳಲ್ಲಿ ಮನ್ನಣೆ ಸಿಕ್ಕಿದ್ರೇ ಅದು ಆಕರ್ಷಣೆ ಆಗೋದು ನಿಮ್ಮ ಬಿಸ್ನೆಸ್ಗಳು ನಡೆಯೋದು ಯಾವುದೇ ಸಣ್ಣ ಪುಟ್ಟ ಬಿಸ್ನೆಸ್ಗಳಾಗಲಿ ಸಣ್ಣ ಪುಟ್ಟ ಯಾವುದೇ ಒಂದು ಇದಾಗಲಿ ಆ ವ್ಯಕ್ತಿಯ ಮನಸ್ಸು ನಿಮ್ಮ ಕಡೆ ಆಗೋದೇ ಮನವೊಲಿಕೆ ಧನ ಮನ ನಿಮ್ಮ ಕಡೆ ಆಗೋದೇ ಆಕರ್ಷಣೆ ಈ ಆಕರ್ಷಣೆಗೆ ಸಂಬಂಧಪಟ್ಟಂಥ ತಂತ್ರವಿದ್ಯೆಗಳಲ್ಲಿ ನಿಮಗೆ ಸೆಂಟ್ ಹಾಕಿದ್ರೆ ಆಕರ್ಷಣೆ ಆಗೋದಿಲ್ಲ ಅದಕ್ಕೆ ಪ್ರತ್ಯೇಕವಾದಂಥ ವಸ್ತುಗಳು ಗಿಡಮೂಲಿಕೆಗಳಿದ್ದಾವೆ ಇವತ್ತು ಪುನಗು ಜಾವಾಜಿನ ಬಳಸುವಂಗೂ ಇಲ್ಲ ಸಿಗೋದು ಇಲ್ಲ ಅದನ್ನು ಬಿಟ್ಟು ಬೇರೆ ಮಾರ್ಗಗಳಿದ್ದಾವೆ ಹೇಳಿದ್ರೆ ಸಿಗಲ್ಲ ಆ ಬಿಸ್ನೆಸ್ಗೆ ಸಂಬಂಧಪಟ್ಟು ದನ ಮನಗಳನ್ನು ಒಗ್ಗೂಡಿಸ್ಕೊಳ್ಳೋಂಥ ತಂತ್ರವಿದ್ಯೆಗಳು ಕಾಡಲ್ಲಿ ನಾಡಲ್ಲಿ ಹೋಗ್ಬೇಕಾಗ್ತದೆ ಸುವಾಸನೆ ಬರ್ತಕ್ಕಂಥ ಗಿಡಮೂಲಿಕೆಗಳಲ್ಲಿರ್ತಕ್ಕಂಥದ್ದು ಆ ಒಂದು ಗಮ್ಮುಗಳು ಬರ್ತದೆ ನಿಮ್ಮ ಲೈಫಲ್ಲೇ ನೋಡಿರೋದಿಲ್ಲ ನೀವು ಅಂಥ ವಿಚಾರಗಳಿದ್ದಾವೆ ಅಂತ ಅದನ್ನು ಬಳಕೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಕಷ್ಟದಲ್ಲಿರೋರು ಬಳಕೆ ಮಾಡ್ಕೋಬೋದು ಅಂತ ಇಲ್ಲಿ ಒಂದೇ ಒಂದು ಮಾತು ಹೇಳಿರ್ತೀನಿ ಇದಕ್ಕೆ ಸಂಬಂಧಪಟ್ಟು ಮನೆಯಲ್ಲಿ ಅಥವಾ ನಮ್ಮ ಜೋಬಲ್ಲಿ ಇಟ್ಕೊಳ್ಳೋದಕ್ಕೆ ಅದು ಶುದ್ಧಿ ಮಾಡಬೇಕು ಶುದ್ಧಿ ಮಾಡೋ ವಿಧಾನ ಗೊತ್ತಿಲ್ಲ ಅಂದರೆ ಇಟ್ಕೋಬಾರ್ದು ಕಾಂಚನಾರ ಗುಗ್ಗುಳು ಅಂತಿದೆ ಗಮ ಇರ್ತದೆ ಗಮ್ ಅಂತ ಇರ್ತದೆ ಕಾಂಚನಾರ ಗುಗ್ಗಳು ಇದು ದುಡ್ಡಿಗೆ ಸಂಬಂಧಪಟ್ಟಿದೆ ಅದು ಅದು ರೋಗಗಳ ಮೇಲೇನು ಆಯುರ್ವೇದದಲ್ಲಿ ರೋಗಗಳ ಮೇಲೇನು ಬಳಕೆ ಮಾಡ್ತಾರೆ ಕಾಂಚನಾರ ಗುಗ್ಳು ಗುಗ್ಗಳು ಅಂದರೆ ದುಡ್ಡುಗೆ ಸಂಬಂಧಪಟ್ಟಿದ್ದದು ಕಾಂಚಾಣಕ್ಕೆ ಸಂಬಂಧಪಟ್ಟಿದ್ದು ಕಾಂಚಣಾರ ಗುಗ್ಗಳು ಮಾರ್ಕೆಟ್ ಅಂಗಡಿಗಳಲ್ಲಿ ನೋಡಿದ್ರೆ ಯಾವುದೋ ಕೊಟ್ಬಿಡ್ತಾರೆ ಕಾಂಚನಾರ ಗುಗ್ಗಳು ಹೆಂಗಿರುತ್ತೆ ಅನ್ನೋ ಅನುಭವನೇ ಇಲ್ಲದೆ ಇರೋರು ಅದನ್ನು ಕೊಂಡರೆ ಪ್ರಯೋಜನ ಇಲ್ಲ ಯಾವುದೋ ಕೊಡ್ತಾರೆ ಅದು ಮರದಲ್ಲಿ ಉತ್ಪತ್ತಿ ಆಗುವಂಥದ್ದು ಗುಗ್ಗಳು ಅಂದರೆ ಅದು ಅದರ ಜೊತೆಗೆ ಸುವಾಸನೆ ಬರ್ತಾ ಬರ್ತಕ್ಕಂಥದ್ದು ನೀವು ತೆಲುಗಲ್ಲಿ ಮೊಗಲಿ ಅಂತ ಹೇಳ್ತಾರೆ ಮೊಗಲಿ ಪದ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದು ಹೆಣ್ಣು ಮಕ್ಕಳು ಯಾವ್ದು ಅಣ್ಣ ಅದು ಏನು ಹೇಳ್ತಾರೆ ಅದನ್ನು ಹೂವು ಗೇದಿಗೆ ಹೂವು ಗೇದಿಗೆ ಹೂವು ಅಂತ ಜೋಳದ ತೆನೆ ಥರ ಅದು ಜೋಳ ತೆನೆ ತೆನೆ ಥರ ರೇಖೆಗಳು ಬರ್ತದೆ ಅದರ ಮಧ್ಯದಲ್ಲಿ ಸುಂಕ ಥರ ಬರ್ತದೆ ಅದನ್ನು ಅದು ಪೌಡ್ರ್ ಥರ ಬರುತ್ತೆ ಲಾಸ್ಟಲ್ಲಿ ಅದನ್ನು ಮುಸು ನೋಡಿದ್ರೆ ಜವಾಜಿ ಥರನೇ ವಾಸನೆ ಬರ್ತದೆ ಅದು ಒಳ್ಳೆಯ ಆಕರ್ಷಣೆ ಎಷ್ಟು ದಿವಸ ಆದ್ರೂ ಸ್ಮೆಲ್ ಹೋಗಲ್ಲ ಅದು ಹೂವು ಹೂವಲ್ಲಿ ಗೇದಿಗೆ ಹೂವು ಜೋಳ ತೆನೆ ಥರ ಬರ್ತೈತೆ ಅದು ಮುಳ್ಳಿರ್ತೈತೆ ಗೆರೆಗಳ ಮೇಲೆ ಅದು ಬೆಳ್ಳಗೆ ಪಟ್ಟೆ ಅದನ್ನು ಹಿಂಗೆ ಮುಗ್ಗು ಥರ ಹೆಣ್ದು ತಲೆ ಮೇಲೆ ತಲೆಯಲ್ಲಿ ಇಟ್ಕೊತಾರೆ ರೇರ್ ಅದು ಹೂವು ಗೇದಿಗೆ ಹೂವು ಗೇದಿಗೆ ಹೂವು ಗೇದಿಗೆ ಪಟ್ಟೆ ಗೇದಿಗೆ ಹೂವು ಅಂತ ಕರೀತಾರೆ ಬೆಂಗಳೂರಲ್ಲಿ ಮಾರ್ಕೆಟಲ್ಲಿ ಮಾರ್ತಿರ್ತಾರೆ ಸೀಸನ್ ಗಣಪತಿ ಹಬ್ಬದ ಸೀಸನ್ಗಳಲ್ಲಿ ಬರ್ತದೆ ಅದು ಗೇದಿಗೆ ಹೂವು ಅದ್ರ ಮಧ್ಯದಲ್ಲಿ ಸುಂಕ ಬರ್ತದೆ ಅದು ಸೇಮ್ ಡಿಟೋ ಪುನಗು ಜವಾಜಿ ಜವಾಜಿ ಯಾವ ಸ್ಮೆಲ್ ಇದೆಯೋ ಜವಾಜಿನ ಹೋಲಿಕೆ ಆಗತ್ತೆ ಅದನ್ನು ಬಳಸ್ಕೊಂಡು ಕಾಂಚಿನಾರ ಗುಗ್ಗುಳು ಎರಡೂ ಅದನ್ನು ಹೊಗೆ ಕೊಟ್ಟರೆ ಮನೆಯಲ್ಲಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಆಗಿ ಒಳ್ಳೆ ಇದು ಆಗುತ್ತೆ ಆಮೇಲೆ ಅದನ್ನು ಜೋಬಲ್ಲಿ ಇಟ್ಕೊಳ್ಳೋದ್ರಿಂದ ಗುಗ್ಗಳನ್ನ ಯಾವತ್ತೂ ಗುಗ್ಗಳು ಅಂತ ಬಂದಾಗ ವಿಷ ಇರುತ್ತೆ ಅದರಲ್ಲಿ ಅದನ್ನು ಶುದ್ಧೀಕರಣ ಮಾಡ್ಕೋಬೇಕು ಶುದ್ಧೀಕರಣ ಮಾಡಿದರೆ ಇನ್ನಷ್ಟು ಪರಿಮಳ ಬರ್ತದೆ ಶುದ್ಧಿ ಮಾಡಿ ಗೇದ್ಗೆ ಹೂವನ್ನು ಪೌಡ್ರಲ್ಲಿ ಆ ತೆನೆ ಮೇಲೆ ಸುಂಕ ಬರ್ತೈತಿ ಅದು ಪೌಡ್ರ್ ತನ ಥರನೇ ಇರ್ತೈತೆ ಗೇದಿಗೆ ಪೌಡ್ರು ಅದನ್ನು ಬೆರೆಸಿ ಒಂದು ಪಟ್ಟಣದಲ್ಲಿ ಕಟ್ಕೊಂಡು ನಾವು ಯಂತ್ರಗಳಿಗೆಲ್ಲ ಇರ್ತೀವಿ ಆಕರ್ಷಣೆ ಯಂತ್ರಗಳಿಗೆ ನಾನು ಅದು ಹಾಕ್ತೀನಿ ಯಾರಾದರೂ ಬಿಸ್ನೆಸ್ ಆಗಬೇಕು ಬೆಳ್ಳಿ ತಾಯಿ ಕೊಡ್ತೀನಿ ಬೆಳ್ಳಿ ಯಂತ್ರ ಕೊಡ್ತೀನಿ ಆ ಬೆಳ್ಳಿ ಯಂತ್ರದಲ್ಲಿ ಅದನ್ನು ಸ್ವಲ್ಪ ಹಾಕಿರ್ತೀನಿ ಒಳ್ಳೆಯ ಸುವಾಸನೆ ಕಸ್ತೂರಿ ಗೋರಾಜ್ನಂತೂ ನಮಗೆ ಒರಿಜಿನಲ್ ಸಿಗಲ್ಲ ಅದು ಹತ್ತತ್ತು ಸಾವಿರ ರೂಪಾಯಿ ಒಂದೊಂದು ಗ್ರಾಮ್ ಮಾರ್ಕೆಟಲ್ಲಿ ಅಂದರೆ ನಾವು ಎಲ್ಲಿ ಎಲ್ಲಿಕೊಳ್ಳೋಕ್ಕಾಗತ್ತೆ ಬಡವರು ಹಂಗಾಗಿ ಇದು ಇದನ್ನು ತುಂಬಿಸಿ ತಾಯ್ತದಲ್ಲಿ ಹಾಕಿ ಕೊಡ್ತೀನಿ ಒಳ್ಳೆ ರಿಸಲ್ಟು ಜನ ಜನ ಕೆಲಸ ಮಾಡ್ತಾಯಿದ್ವಿ ಅಣ್ಣ ಪರವಾಗಿಲ್ಲ ನೀವು ಕೊಟ್ಟಾದಮೇಲೆ ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ ಆಗ್ತಾಯಿದೆ ಮಾಡ್ಕೊತಾ ಇದ್ವಿ ಆ ಮಾತು ಒಂದು ಸಾಕು ನಮಗೆ ಅದರಲ್ಲಿ ಕೆಲಸ ಮಾಡ್ತವೆ ಇದು ಸುವಾಸನ ಇರ್ತಕ್ಕಂಥದ್ದು ಆಕರ್ಷಣೆಗೆ ಬಳಸ್ತು ಬಳ್ಸ ಬಳಸ್ತಕ್ಕಂಥ ವಸ್ತು ಅಂತ ನೀವು ನಿರ್ಧಾರ ಮಾಡ್ಕೋಬೇಕು ಸೆಂಟ್ ಹಾಕಿದ್ರೆ ಆಕರ್ಷಣೆ ಅಲ್ಲ ಎಷ್ಟೋ ಜನ ಅಂದ್ಕೊಂಡಿರೋ ಸೆಂಟು ಆಕರ್ಷಣೆ ವಸ್ತುವೇ ಆದರೆ ಆಕರ್ಷಣೆ ಅದರಲ್ಲಿ ಇಲ್ಲ ಆಕರ್ಷಣೆಗೆ ಸಂಬಂಧಪಟ್ಟಂಥದ್ದು ನಾನು ಇಷ್ಟೊತ್ತು ಹೇಳ್ದಂಥ ವಸ್ತುಗಳು ನಿಮಗೆ ಸಿಕ್ಕಿದ್ರೆ ಬಳಕೆ ಮಾಡಿ ಇಲ್ಲ ಅಂದರೆ ನಮ್ಮಲ್ಲಿ ಬಳಸ್ಕೊಂಡಂಗಿದ್ರೆ ಬಳಸ್ಕೋಬೋದು ಅಂತ ಹೇಳ್ತಾ ಎಪಿಸೋಡನ್ನು ಆಕರ್ಷಣೆ ಎಪಿಸೋಡನ್ನು ನಿಮಗೆ ತಿಳಿಸಿ ಮುಗಿಸ್ಕೊಡ್ತಾ ಇದ್ದೀನಿ